ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸೂಪರ್ ಕೂಲ್ ಕೂಲ್ ಆಗಿರುವಂಥ ರಿಫ್ರೆಶ್ಮೆಂಟ್ ಲೈಮ್ ಜ್ಯೂಸ್ ತೊಗೊಂಡು ಬಂದಿದ್ದೀನಿ. ಕೋರಿಯಂಡರ್ ಲೈಮ್ ಜ್ಯೂಸ್ ಅಂತ ಕೂಡ ನೀವು ಇದನ್ನು ಹೇಳ್ಬೋದು, ಮಸಾಲ ಜ್ಯೂಸ್ ಕೂಡ ಅಂತ ನೀವು ಇದನ್ನು ಹೇಳ್ಬೋದು. ಒಮ್ಮೆ ಕುಡಿದ್ರೆ ಸಾಕು, ಇಡೀ ದಿನ ನಿಮಗೆ ಇದು ಫ್ರೆಶ್ ಫೀಲ್ ಮಾಡುತ್ತೆ. ಇದು ನನ್ನ ಗ್ಯಾರಂಟಿ ನಿಮಗೆ. ಹಾಗಾಗಿ ಇದನ್ನು ಖಂಡಿತವಾಗಲೂ ನೀವು ಟ್ರೈ ಮಾಡಿ. ಓಕೆ, ಇವಾಗ ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ನಾನು ಹೇಳ್ತೀನಿ. ಫಸ್ಟಿಗೆ ಒಂದು ಫ್ರೈಂಗ್ ಪ್ಯಾನ್ ತೊಗೊಳ್ಳಿ. ಸ್ವಲ್ಪ ಇದರಲ್ಲಿ ಬಡಿ ಶೇಪ್ ಹಾಕಿ, ಕಾಲು ಸ್ಪೂನಷ್ಟು ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಜೀರಿಗೆ, ಎಷ್ಟು ಬಡಿ ಶೇಪ್ ಹಾಕಿದರೆ ನೋಡಿ, ಅಷ್ಟೇ ಜೀರಿಗೆ, ಅಷ್ಟೇ ನೀವು ಕಾಳುಮೆಣಸು ಹಾಕಿದರೆ ಸಾಕು. ಈ ಮೂರನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು, ಸ್ಲೋ ಗ್ಯಾಸಲ್ಲಿಟ್ಟು. ಕಪ್ಪು ಮಾಡಲಿಕ್ಕಿಲ್ಲ ಇಲ್ಲಿ, ಸ್ವಲ್ಪ ಶಾಖ ತಾಗಿಸ್ತೀವಿ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಸ್ವಲ್ಪ ರೋಸ್ಟ್ ಮಾಡಿದರೆ ಆಯಿತು. ನೀವು ಜಾಸ್ತಿ ರೋಸ್ಟ್ ಮಾಡಲಿಕ್ಕಿಲ್ಲ ನೋಡಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ, ಇದನ್ನು ನೀವು ಸ್ವಲ್ಪ ಜಾಸ್ತಿ ಮಾಡಿ ಹುಡಿ ಕೂಡ ಮಾಡಿ ಇಟ್ಕೊಳ್ಬೋದು. ಯಾವಾಗ ಲೈಮ್ ಜ್ಯೂಸ್ ಎಲ್ಲ ಕುಡಿತೀರಿ ನೋಡಿ, ಆವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಇವಾಗ ನಾನಿಲ್ಲಿ ಸ್ವಲ್ಪ ಮಾತ್ರ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಈಗ ಜ್ಯೂಸ್ ಜಾರ್ ತಗೊಳ್ಳಿ, ಅದರಲ್ಲಿ ನೀರು ಹಾಕಿ, ಎಷ್ಟು ಜನ ಇದ್ದಾರೆ ನೋಡಿ ಮನೆಯಲ್ಲಿ ಆ ಪ್ರಕಾರ ಹಾಕಿ. ನಾನಿಲ್ಲಿ 5 ಜನರಿಗೆ ಆಗುವಷ್ಟು ಮಾಡ್ತಾ ಇದ್ದೀನಿ. ಓಕೆ, ನೀರನ್ನು ಹಾಕಿದ್ದೀನಿ ಇವಾಗ. ಓಕೆ, ನೆಕ್ಸ್ಟ್ ಇವಾಗ ನಾವು ಲಿಂಬೆ ರಸವನ್ನು ಹಾಕೋಣ. ಲೈಮ್ ಜ್ಯೂಸ್ನ ಇಲ್ಲಿ 3 ಲಿಂಬೆ ಹಣ್ಣಿನ ರಸವನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಆಮೇಲೆ ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ಇದು ಇದೇ ಆದರೆ ಮಾತ್ರ ಹಾಕಿಲ್ಲದ್ರೆ ನಾರ್ಮಲ್ ಸಾಲ್ಟ್ ಕೂಡ ಹಾಕ್ಬೋದು, ಅಥವಾ ಪಿಂಕ್ ಸಾಲ್ಟ್ ಕೂಡ ಹಾಕ್ಬೋದು. ನೆಕ್ಸ್ಟ್ ನಾವು ರೆಡಿ ಮಾಡಿಟ್ಟಿದ್ದೀವಿ ನೋಡಿ, ಅದನ್ನು ಕೂಡ ಇದಕ್ಕೇ ಹಾಕಿ. ಇದನ್ನು ಹುಡಿ ಮಾಡಿ ಕೂಡ ನೀವು ಹಾಕ್ಬೋದು, ಅಥವಾ ಡೈರೆಕ್ಟಾಗಿ ಈ ರೀತಿ ಕೂಡ ನೀವು ಹಾಕ್ಬೋದು. ಇಲ್ಲಿ ನಾನು 1 ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ, ಹಾಗೂ ಶುಂಠಿ. ಶುಂಠಿಯನ್ನು ಸ್ವಲ್ಪ ಜಜ್ಜಿ ಹಾಕಿ ಇದಕ್ಕೆ. ಓಕೆ, ಶುಗರ್ ಇಷ್ಟ ಇಲ್ಲದವರು ಇದೇ ರೀತಿ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು, ಅಥವಾ ಶುಗರ್ ಇಷ್ಟ ಇದ್ದವರು ನೋಡಿ, ಇದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಸಿಹಿ, ಆ ಪ್ರಮಾಣದಲ್ಲಿ ನೀವು ಇದಕ್ಕೆ ಹಾಕಿದರೆ ಆಯಿತು. ಓಕೆ, ಸಕ್ಕರೆಯನ್ನು ಹಾಕಿದ್ಮೇಲೆ ಇದನ್ನು ಇವಾಗ ನಾವು ಗ್ರೈಂಡ್ ಮಾಡೋಣ. ಇದಕ್ಕೆ ನೀವು ಬೇಕಿದ್ದರೆ ಹನಿ ಕೂಡ ಹಾಕ್ಬೋದು. ಯಾರಿಗೆ ಶುಗರ್ ಇಷ್ಟ ಇಲ್ಲ ನೋಡಿ, ಆಗೋದಿಲ್ಲ ಕುಡಿಲಿಕ್ಕೆ, ಅವರು ಇದಕ್ಕೆ ಹನಿ ಅಥವಾ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಓಕೆ, ಇವಾಗ ಇದನ್ನು ಸೋಸ್ತಾ ಇದ್ದೀನಿ ನಾನು ನೋಡಿ, ಈ ರೀತಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಇವಾಗ ನಾನಿಲ್ಲಿ ಫುಲ್ ಐಸ್ ಹಾಕ್ತಾಯಿದ್ದೀನಿ. ಎಷ್ಟು ಕೂಲ್ ಇರುತ್ತೆ ನೋಡಿ, ಅಷ್ಟು ಚೆನ್ನಾಗಾಗುತ್ತೆ ಯಾವುದೇ ಜ್ಯೂಸ್ ಕೂಡ. ಹಾಗಾಗಿ ಐಸನ್ನು ಹಾಕಿ ಕೂಲ್ ಕೂಲಾಗಿ ನೀವು ಇದನ್ನು ಕುಡಿಯಿರಿ, ತುಂಬ ಚೆನ್ನಾಗಾಗುತ್ತೆ. ಇದರ ಫ್ಲೇವರ್ ಎಲ್ಲ ತುಂಬ ಟೇಸ್ಟಾಗಿ ಇಡೀ ದಿನ ನಿಮಗೆ ಫ್ರೆಶ್ ಫೀಲ್ ಮಾಡುತ್ತೆ ಖಂಡಿತವಾಗಲೂ ನೋಡಿ ಇದು. ಓಕೆ, ಇವಾಗ ನಾನು ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ಇನ್ನೊಮ್ಮೆ ಇದಕ್ಕೆ ಗ್ಲಾಸಿಗೆಲ್ಲ ಹಾಕಿ ಫುಲ್ ನಾನು ಐಸ್ ಹಾಕ್ತೀನಿ. ಎಷ್ಟು ಕೂಲ್ ಇರುತ್ತೆ ನೋಡಿ, ಅಷ್ಟು ಟೇಸ್ಟಾಗಿ ಬರುತ್ತೆ ಇದು. ಓಕೆ, ಈ ಜ್ಯೂಸ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಹೇಗೂ ಬೇಸಿಗೆ ಕಾಲ, ಎಲ್ಲರಿಗೂ ಇದರ ಅಗತ್ಯ ಇದೆ, ಹಾಗಾಗಿ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.